They wanted an adjournment, one or the other. For every adjournment I awarded rupees 10,000 as cost, payable to the consumer's welfare fund. It has been paid because I awarded compensation looking at the subject matter of the case. Ultimately, you know, it was settled for 35 lakhs because the manufacturer of that food which has been consumed by these dogs. Therefore, that is the consequence of the consumption of the food. If we say that product is not good, it has got an entire market in the entire world. If we say that product is not good and it is adulterated and it is dangerous to the animals, then the entire business of that manufacturer would have been affected. So in order to overcome and avoid any finding by the consumer forum, they agreed to pay 35 lakhs as compensation and settled out of court. Amale ee evidence ee nammalli irthakkanta evidence act civil procedure bekadashtu amend agide. Criminal procedure code ivella British kaaladalli madidantavu kelu samaya naavu. If we see that there is some injustice, we must be in a position to bend the law and to give relief. That must be the object. ಈಗ ಡೈಯಿಂಗ್ ಡಿಕ್ಲರೇಷನ್ ನಾರ್ಮಲ್ ಆಗಿ ಕೋರ್ಟಲ್ಲಿ ನಿಲ್ಸು ನಿಲ್ಸು ಅಂತ ಇದೆ. ನಾರ್ಮಲ್ ಆಗಿ ಎಕ್ಸಾಮಿನೇಷನ್ ಚೀಫ್ ಮಾಡಿದ್ರೆ ಅವನು ಇಫ್ ಈಸ್ ನಾಟ್ ಸಬ್ಜೆಕ್ಟೆಡ್ ಟು ಎ ಕ್ರಾಸ್ ಎಕ್ಸಾಮಿನೇಷನ್ ಆ ಎವಿಡೆನ್ಸನ್ನು ಕೈಬಿಡಬೇಕಾಗುತ್ತೆ. ಈಗ ಡೈಯಿಂಗ್ ಡಿಕ್ಲರೇಷನ್ನು ಸಾಯನಾಗಿ ಏನೋ ಬರೆದೋಗಿದ್ದಾನೆ ಅಂತ ಪೊಲೀಸ್ನವರು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಸಬ್ಜೆಕ್ಟೆಡ್ ಟು ಕ್ರಾಸ್ ಎಕ್ಸಾಮಿನೇಷನ್. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಈ ಕಮ್ಮಟ ನೀವು ಯೋಚನೆ ಮಾಡಬೇಕು. ಆಮೇಲೆ ಈಗ ಮೆಡಿಕಲ್ ನೆಗ್ಲಿಜೆನ್ಸ್. ನೆಗ್ಲಿಜೆನ್ಸ್ ಅಂದರೆ ನೆಗ್ಲಿಜೆನ್ಸು ಯಾವ ಕಾನೂನಿನಲ್ಲೂ ಡಿಫೈನ್ ಮಾಡಿಲ್ಲ. ಬಟ್ ದೇರ್ ಆರ್ ಡಿಸಿಷನ್ಸ್ ವೇರ್ ದೇ ಹ್ಯಾವ್ ಎಕ್ಸ್ಪ್ಲೈನ್ ವಾಟ್ ಈಸ್ ನೆಗ್ಲಿಜೆನ್ಸ್. ಇಫ್ ಯು ಟೇಕ್ ಎನ್ ಆರ್ಡಿನರಿ ಮೀನಿಂಗ್ ಆಫ್ ದಿ ವರ್ಡ್ ನೆಗ್ಲಿಜೆನ್ಸ್, ಫೇಲ್ ಯು ಟು ಟೇಕ್ ಎ ಡ್ಯೂಟಿ ಆಫ್ ಕೇರ್ ಓಡ್ ಎನ್ ಅನದರ್. ಇಂಥ ನೆಗ್ಲಿಜೆನ್ಸ್ ಕೇಸ್ಗಳಲ್ಲಿ ಡೆತ್ ಆದರೆ ಕಾಂಪನ್ಸೇಷನ್ ಕೊಡ್ತಾರೆ. ಮೋಟರ್ ಆಕ್ಸಿಡೆಂಟ್ ಆಗ್ಬೋದು, ಇನ್ಯಾವ ಥರದ ಆದರೂ ಆಗ್ಬೋದು. ಅದೇ ತರಹ ಮರ್ಡರಲ್ಲೂ ಎ ಪರ್ಸನ್ ಡೈಸ್ ಲೀವಿಂಗ್ ಬಿಹೈಂಡ್ ಇಸ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್. ವೈ ಶುಡ್ ಈ ಡಿಪ್ರೈವ್ಡ್ ಆಫ್ ಎನಿ ಕಾಂಪನ್ಸೇಷನ್? ಇನ್ ದಿಸ್ ರಿಗಾರ್ಡ್ ಈಸ್ ಇಟ್ ನೆಸೆಸರಿ ಫಾರ್ ದಿ ಸ್ಟೇಟ್ ಟು ಲೆಜಿಸ್ಲೇಟ್ ಎ ಲಾ to provide some relief to the legal heirs of the deceased? Because adu kelidu yake andre wrong may be a civil wrong or a criminal wrong. There are wrongs which are both a civil wrong and also a crime. In such cases, for example negligence, it is a civil wrong and also a crime. For example, an assault, defamation, they are all wrongs. Crimes. They are all crimes also. In such cases, civil court can award compensation. But in a case of a murder or a death, death due to the murder, why should he be deprived of any compensation? You think it over. Whether it needs any legislation by the state government to protect the interest of the legal representatives who dies leaving behind them. And there are so many other circumstances also. Ivaru helta idu sufficient number of judges illa adrinda idu adu idu anta nyayavadigalu karana ee case galu delay aagbekadre nyayavadigalu karana ನ್ಯಾಯಾಧೀಶರು ಕೂಡ ಅಷ್ಟೇ ಕಾರಣಕರ್ತರು. ಯಾಕೆ ಅಂದರೆ ಕೆಲವು ಸಮಯ ಫೈಲ್ ನೋಡ್ತಾರೆ, ಆ ಫೈಲ್ ಏನಾರ ಇಷ್ಟು ಗಾತ್ರ ಇದ್ದರೆ ಇದನ್ನೆಲ್ಲ ಓದಿ ಹೆಂಗಪ್ಪ ಜಡ್ಜ್ಮೆಂಟ್ ಬರೆಯೋದು ಅಂತೇಳಿ ನೋಡ್ರಿ, ಆ ಪಾಯಿಂಟ್ ಮೇಲೆ ಏನಾರು ಎಕ್ಸಾಮಿನ್ ಮಾಡ್ರಿ ಅಂತ ಹೇಳಿ ಇವರೇ ಕ್ಲೂ ಕೊಡ್ತಾರೆ ಅಡ್ಜಮೆಂಟ್ ಹೇಳಿ ಅಂತ.
ಹಾಗಾಗಿ ಡಿಲೇ ಇನ್ ಜಸ್ಟ್ ಈಗ ಅಮೇರಿಕಾದಲ್ಲಿ 1000 ಜನದ ಇದ್ದರೆ ಒಂದು ಪಾಪ್ಯುಲೇಷನ್ನು ಒಂದು 60 ಜನ ಕೇಸ್ ಹಾಕ್ಬೋದು ಅಲ್ಲ ಸಾರಿ 350 ಜನ ಕೇಸ್ ಹಾಕ್ತಾರೆ ಫಾರ್ ಎವರಿ 1000 ಇಂಡಿಯಾದಲ್ಲಿ 1000 62 ಲೆಸ್ ಅಂದರೆ ಕೇರಳದಲ್ಲಿ ಜಾಸ್ತಿ ಅಂದರೆ ಕೇರಳದಲ್ಲಿ ಆ ಲೆಕ್ಕ ತೆಗೆದುಕೊಂಡ್ರೆ ಇವತ್ತಿನ ದಿನ ಇರತಕ್ಕಂಥ ನ್ಯಾಯಾಧೀಶರ ಸಂಖ್ಯೆ ಕ್ಯಾನ್ ಡಿಸ್ಪೋಸ್ ಆಫ್ ದಿ ಕೇಸಸ್ ಪ್ರೊವೈಡೆಡ್ ದೇ ವರ್ಕ್ ಆನೆಸ್ಟ್ಲಿ ಫ್ರಮ್ ಮಾರ್ನಿಂಗ್ 10:30 ಟು ಈವ್ನಿಂಗ್ 5 o'clock ಎಕ್ಸೆಪ್ಟ್ ದಿ ಲಂಚ್ ಬ್ರೇಕ್ ಎಲ್ಲ ಸೌಲಭ್ಯನೂ ಕೊಟ್ಟಿದ್ದಾರೆ ಈಗ ಕಂಪ್ಯೂಟರೈಸೇಷನ್ ಬಂದಿದೆ ಈಗ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಕಂಪ್ಯೂಟರ್ನ ಹೊರಗಡೆ ಇಡಿಸ್ಬಿಟ್ಟಿದ್ದೀನಿ ಯಾವನ್ಗಾರು ಕಂಪ್ಯೂಟರ್ ಆಪ್ರೇಟ್ ಮಾಡೋನು ಗೊತ್ತಿದ್ದರೆ ಅವನೇ ಬಂದು ಆ ಕೇಸು ಯಾವ ಸ್ಟೇಜ್ ಇದೆ ಆರ್ಗ್ಯುಮೆಂಟ್ಸ್ಗಿದೆಯಾ ಯಾವ ಡೇಟ್ಗೆ ಹೋಗಿದೆ ಏನು ಜಡ್ಮೆಂಟ್ ಆಗಿದೆ ಅನ್ನೋದನ್ನು ಅವನೇ ತಿಳ್ಕೊಂಡು ಹೋಗ್ಬೋದು ಆಫೀಸ್ಗೆ ಹೋಗಿ ಕ್ಲಾರ್ಕ್ ಒಂದು 10 rupees ಕೊಟ್ಬಿಟ್ಟು ನನ್ನ ಕೇಸ್ ಏನಾಯ್ತು ಕೇಳೋ ಅವಶ್ಯಕತೆನೇ ಇಲ್ಲ ಈ ಥರ ಸುಧಾರಣೆಗಳು ಸರ್ಕಾರನು ಭಾಳ ಮಾಡ್ತಾ ಇದೆ ನ್ಯಾಯಾಧೀಶರು ವಕೀಲರು ಅಷ್ಟೇ ವಕೀಲರು ಯಾವನೋ ಒಬ್ಬ ಯಾವುದೋ ಕಾರಣ ಒಂದೊಂದು ಹಿಯರಿಂಗಿಗೂ ಒಬ್ಬೊಬ್ಬರನ್ನ ಸಾಯಿಸ್ತಾರೆ ಯಾರೋ ನಮ್ಮ ರಿಲೇಟಿವ್ ಸತ್ತೋದ್ರು ಯಾರೋ ಅವ್ರು ಸತ್ತೋದ್ರು ಇವ್ರು ಸತ್ತೋದ್ರು ನನ್ನ ತಮ್ಮನ ಮದುವೆ ನನ್ನ ತಂಗಿ ಮದುವೆ ಅದರಿಂದ ನಾವೆಲ್ಲರೂ ಈ ಡಿಲೇ ಆಗೋದಕ್ಕೆ ನಾವೆಲ್ಲರೂ ಕಾರಣರು ಇದ್ರ ಬಗ್ಗೆನೂ ನಾವು ಇವೆಲ್ಲ ಯೋಚನೆ ಮಾಡಬೇಕು ಊಟದ ಟೈಮ್ ಆಯಿತು ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೇಜಾರಾಗುತ್ತೆ ಹಾಗಾಗಿ ಇಷ್ಟಕ್ಕೆ ನನ್ನ ಅಪಾರ್ಟ್ ಫ್ರಮ್ ಪಬ್ಲಿಕ್ ಮೈನ್ ಪ್ರಾಬ್ಲಮ್ಸ್ ಬಿಟ್ವೀನ್ ಡಾಕ್ಟರ್ಸ್ ಆ್ಯಂಡ್ ಪೊಲೀಸ್ ಆಫೀಸರ್ಸ್ 80% ಆಫ್ ದ ಮೆಡಿಕೋ ಲೀಗಲ್ ವರ್ಕ್ ಈಸ್ ಅಟೆಂಡೆಡ್ ಬೈ ಮೆಡಿಕಲ್ ಆಫೀಸರ್ಸ್ ಇನ್ ದ ಪೆರಿಫೆರಿ ಇನ್ ಅವರ್ ಕಂಟ್ರಿ ಓನ್ಲಿ 20% ಆರ್ಲಿ 20% ಈಸ್ ಬೀಂಗ್ ಅಟೆಂಡೆಡ್ ಬೈ ದ ಎಕ್ಸ್ಪರ್ಟ್ಸ್ Police officers also are not trained up to the rank, to be frankly, to comment. Even medical officers are also equally not trained in handling and managing the medical legal cases. In this regard, already we have represented to our ministry, health ministry, at least to have district level forensic units. For the kind information of the audience, Gujarat state has already started in this angle. They have started mobile forensic units every district wise. A similar thing is expected from our government also, so that the team of forensic people can go to the needed spots and attend to the case, and they can collect vital evidences which are required so that they can soundfully present before the judiciary when the time comes. In this regard, we have also recommended for training the medical officers. Our practical problems I would like to highlight is they come, active participation will not be there because the target given to the medical officers in the rural periphery is entirely different. We cannot expect our standard to attend the medical legal cases. There are so many other works, there are so many national programs. So this overwork schedule will be there for the doctors, similarly for the police officers also. Even they can concentrate on that particular day of incidents of a murder or any other thing, a case of a rape. Next day, because of some other busy schedule, the investigating officer may be forced to take care of the other work. So these are the lacunes which I have highlighted to the concerned ministries. I request this authority also to recommend the same to the government so that they can take initiation to develop in this regard so that we can improve the standard of these medico-legal investigations or crime investigations. That is one aspect. Second thing I would like to bring to the notice of these concerned authorities. In some countries, like defense lawyer can be appointed to defend the case in any criminal cases at the time of conducting the medico-legal autopsies, postmortem examination mainly,
the government has passed on order in dowry deaths and all, two doctors should be attended. Among them, one lady medical officer should be there, ideal. Without knowing what for, people just follow blindly. So in this angle also, we have suggested the option can be given to the public, to the grieved parties, if they are doubting the integrity of the doctor or if the quality, skill of the doctor, they can appoint, like appointing a lawyer in the court for defending or prosecuting, an expert can be appointed, option can be given. This is not a burden for the government. That can be bear by the, if the parties, grieved parties are ready to bear, they can appoint the defense forensic counsel. So that at the time of postmortem examination, the qualified skilled doctor also will be there. So the quality of the collecting of the evidences and the integrity of the observation, findings, facts and the evidences will be upholded standard wise. So that is another thing which we can look for. Further, there will be lot of pressure for the doctors as well as police by the system. So many times they just casually write. Okay, I concur with Dr. Chandrasekhar, and we know that we are facing a lot of problems, especially in doing medical legal services, and especially in the police stations, there must be a separate police officer purely to look after medical legal cases. You know, today VIP came, so all the police will be in one place. When a case comes there, they will dump the body, sir, please keep it in the cold chamber, we will come the next day. When we ask them, let us go to the scene of crime, especially in a case of murder, because already one case is in our cold chamber said to be an electrocution. Later I came to know it's a case of 302, and again a problem, paternity dispute problem that we have to solve, and they have not taken us to the scene of crime. Somebody eyewitness said the body person was found dead, and other witness telling, no, he went there to switch on the motor and suddenly he had a shock and fell down and died, and body was kept in our cold chamber waiting for the order from the higher authorities so that we can solve these problems. Why I am telling this is, they will never take a doctor to the scene of crime, especially in sensational cases. In the victim of rape, rape and murder cases, in assault cases where the individual is found dead in a particular place, and in firearm injury cases, in one case where it was solved, our police officers, they are taken to the scene of crime in a service man who took a shotgun. I know what is mean by a shotgun, a long barrel. Nobody uses the long barreled firearm to commit suicide. He will use a handguns. That fellow has gone outside the city, and he arranged a scene in such a way that he could pull the trigger with the toe. Everything was intact, and the police immediately, our assistant called us. We said immediately go to the scene of crime. So when they went to the scene of crime, we could able to definitely 100% conclude that it is a case of a suicide, but there is no foul play. So this scene of crime, taking to the doctor, will definitely help us not only to know the cause of death, but also sometimes the court, the police, to know the manner of death. So that also will help us to know the manner of deaths. But that's what I'm telling. In the police station, there must be a separate police officer to be appointed to purely for this medical legal services. You should not be interested with any other work except this medical legal work, so that there must be a speedy recovery of the material evidences, so which can be corrected, properly packed, sealed and sent for further examination. Ultimately, you can build up a strong prosecution case. So regarding this, we have one 28th. Already I have conducted one this workshop during 2007, calling all the HODs of forensic medicine
to form a uniform medical legal services guidelines. There is lack of disparity. So make it uniform guidelines. I have already called. So 28th morning we are meeting all the HODs and Swami Vivekananda movement. Dr. Balasubramanian is also one of the person. Already we have prepared an undergraduate medical legal curriculum which has been submitted to the Medical Council of India and the Central Health Ministry and the Home Ministry and waiting for its approval. Similarly, we are going to form a PG medical legal curriculum plus the medical legal services. You do not know because how the injury certificate is to be issued, how a Duncan certificate is to be issued, for which a doctor has to have to be trained. Immediately after passing out, the doctors should be sent to a forensic medicine department to undergo training at least 15 days. At least 15 days. And when any medical officer is being appointed by the government, he should be sent to a medical officer, the forensic medicine department posted there, so that he can undergo training for a minimum period of 1 month. 1 month is required. So regarding this, because we have 27th CME and medical legal workshop, similar panel discussion is there. I have already invited the sessions judge. They have agreed to come. Our Joshi is there and our COD inspector is coming. And all forensic experts, forensic science experts, forensic science laboratory people also are coming. And we have prepared some important questions being posed by the medical officers. Now I have to sit on the DHOs. I have to pressurize them. They are not all interested. They are telling, no, why they require training? They no need. So they can come and attend. They can pose the problem so that we can take up, form a draft, and ultimately submit to the government for its final approval. So this is what I can suggest. So any queries you will be able to answer. Thank you. ಪ್ರಾಯೋಜಕರ ಆಶಯ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಚಾರ ಮಂಥನ ಕನ್ನಡದಲ್ಲಿ ನಡೆಯಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಅರ್ಥವಾಗುತ್ತೆ, ಫೋರ್ಸ್ ಆಫ್ ಹ್ಯಾಬಿಟ್ ಒಂದು, ಟೆಕ್ನಿಕಲ್ ಟರ್ಮ್ಸ್ ಒಂದು, ಎರಡೂ ಪ್ರಾಬ್ಲಮ್ ಇದೆ. ನಾನು ಅದೇ ತಪ್ಪನ್ನು ಮಾಡಿದ್ದೀನಿ ನಾನು ಮಾತಾಡಿದಾಗ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಅನ್ನೋದನ್ನು ನಾನು ಸೇರಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕನ್ನಡವನ್ನು ಬಳಸಿ, ವಿಧಿ ಇಲ್ಲದೆ ಇದ್ದ ಖಂಡಿತ ಇಂಗ್ಲೀಷ್ ಉಪಯೋಗಿಸ್ಕೊಳ್ಳೋಣ. ಆ ರೀತಿಯಾಗಿ ಇಲ್ಲಿಂದ ಕಾರ್ಯಕ್ರಮವನ್ನು ನಾವು ಮುಂದಕ್ಕೆ ತಗೊಂಡು ಹೋಗೋಣ. ಎಲ್ಲರಿಗೂ ನಮಸ್ಕಾರಗಳು. ಗಣ್ಯರೇ, ಕೆ ಆರ್ ನಾಗರಾಜರವರು ಪ್ರಸ್ತಾಪ ಮಾಡಿದಾಗ ವಿಪತ್ತಿನಲ್ಲಿ ಲೀಗೋ ಮೆಡಿಕಲ್ ಕೇಸ್ ಇದೆ ಅಂತ ಕೊಂಡು ಅದನ್ನು ರಿಫ್ಯೂಸ್ ಮಾಡುವಾಗಿಲ್ಲ, ಇದು ಒಂದನೇ ಪ್ರಶ್ನೆ. ಎರಡನೇದ್ದು ಇದ್ರ ಬಗ್ಗೆ, ಒಂದನೇ ಪ್ರಶ್ನೆಗೇನೆ, ಇತ್ತೀಚೆಗೆ ಒಂದು ಕಳೆದ ವಾರದಲ್ಲಿ ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಬಂದಿರ್ತದೆ, ಪೇಪರಲ್ಲಿ ಬಂದಿದೆ, ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಕೂಡ ಬಂದಿದೆ. ಸುಪ್ರೀಂ ಕೋರ್ಟು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಏನು ಹೇಳ್ತಾ ಇದೆ ಅಂತೇಳಿದೆ, ಡಾಕ್ಟರ್ ಅವರು ಟ್ರೀಟ್ಮೆಂಟ್ ಮಾಡಿದರೆ ಅವನು ಯಾವ ಥರ ಅಪಘಾತ ಆಯಿತು, ಆ ವಿಟ್ನೆಸ್ ಯಾರು ಎಂಬುದನ್ನು ಕೂಡ ಸ್ಪಷ್ಟಪಡಿಸಬೇಕಾಗಿಲ್ಲ. ಅದು ಬಹುಶಃ ನಮ್ಮ ಕರ್ನಾಟಕದಿಂದಲೇ ಹೋದಂಥ ಕೇಸು, ಸುಪ್ರೀಂ ಕೋರ್ಟ್ಗೆ ಹೋದಂಥ ಕೇಸು. ಅದರಲ್ಲಿ ಇಲ್ಲಿ ಕರ್ನಾಟಕ ಲೋವರ್ ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿರ್ತದೆ, ಅದನ್ನು ಅಪೆಲೆಟ್ ಇದು ಕನ್ವಿಕ್ಷನ್ ಆದವನು ಹೈಕೋರ್ಟಲ್ಲಿ ಅಪೀಲ್ ಮಾಡಿರ್ತಾರೆ. ಡಾಕ್ಟರ್ ಅವರ ವರದಿಯಲ್ಲಿ ಇದು ಯಾವ ಥರದ ಅಪಘಾತ ಆಗಿತ್ತು, ವಾಹನ ಇನ್ವಾಲ್ವ್ ಆಗಿದೆಯಾ ಎಂಬ ಬಗ್ಗೆ ವಿವರ ಇಲ್ಲ, ವಿಟ್ನೆಸ್ ಬಗ್ಗೆ ವಿವರ ಇಲ್ಲ ಎಂಬ ಕಾರಣದಿಂದ ಅದನ್ನು ಅಪೀಲ್ನಲ್ಲಿ ಹೋಗಿದ್ರು. ಅಪೀಲ್ನಲ್ಲಿ ಹೈಕೋರ್ಟಲ್ಲಿ ಅವನ ಏನು ಪ್ಲೀ ಇದೆ ಅದನ್ನು ರಿಜೆಕ್ಟ್ ಮಾಡಿತ್ತು. ಆ್ಯಸ್ ಅಗೇನ್ಸ್ಟ್ ದಟ್ ಜಜ್ಮೆಂಟ್ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಕೂಡ ಇದನ್ನು ಅಪೆಲ್ಡ್ ಆಗಿದೆ. ದ ಡಾಕ್ಟರ್ ನೀಡ್ ನಾಟ್ ರೈಟ್ ದ ಡೀಟೇಲ್ಸ್ ಆಫ್ ದಿ ಆಕ್ಸಿಡೆಂಟ್ಸ್, ಎಲ್ಲಿಂದ ಆಯಿತು, ಯಾವ ಥರ ಆಯಿತು, ವಿಟ್ನೆಸ್ ಇದಾರ ಇಲ್ಲ ಅಂತ ಎಂಬ ಕಾರಣಕ್ಕೆ ಅಕ್ಯೂಸ್ಡ್ ಅನ್ನು ಅಕ್ವಿಟಲ್ ಮಾಡುವಾಗಿಲ್ಲ ಅಂತಕೊಂಡು ಸುಪ್ರೀಂ ಕೋರ್ಟ್ ಕೂಡ ಇದರ ಬಗ್ಗೆ ತೀರ್ಪನ್ನು ನೀಡಿರ್ತದೆ. ಇನ್ನು ಎರಡನೇ ಪ್ರಶ್ನೆ, ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ವಾಟ್ ಈಸ್ ದ ರೆಮೆಡಿ ಅಂತಕೊಂಡು ನಿನ್ನೆ ಪ್ರಶ್ನೆ ಬಂತು. ಒಂದು, ಎಲ್ಲ ವಿಚಾರಕ್ಕೆ ಅಪಘಾತಕ್ಕೀಡಾದ ವಾಹನದ ಮೇಲೆ ನಾವು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಬೋದು, ಆದರೆ ಹಿಟ್ ಆ್ಯಂಡ್ ರನ್ ಕೇಸ್, ರಾತ್ರಿ ಹೊತ್ತು ಅಥವಾ ಅಪಘಾತ ಆಗಿಕೊಂಡು ನಂಬರ್ ಪ್ಲೇಟ್ ಇಲ್ಲದೆ ಅಪಘಾತ ಆಗಿಕೊಂಡು ಓಡಿ ಹೋಗಿರ್ತಾರೆ, ವಾಹನದ ಮಾಲಕತ್ವ ಗೊತ್ತಿರಲ್ಲ, ಇನ್ಸೂರೆನ್ಸ್ ಗೊತ್ತಿರಲ್ಲ, ಚಾಲಕನ ಅಡ್ರೆಸ್ ಕೂಡ ಗೊತ್ತಿರೋದಿಲ್ಲ, ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಅವರಿಗೆ ಪರಿಹಾರಕ್ಕೆ ಅವಕಾಶ ಇದೆಯಾ ಎಂಬ ಬಗ್ಗೆ ಮೋಟಾರ್ ವಾಹನ ಕಾಯ್ದೆಯಲ್ಲಿ ಕೂಡ ಇದರ ಬಗ್ಗೆ ಸ್ಪಷ್ಟವಾದ ಅವಕಾಶ ಇದೆ, ಅದಕ್ಕೆ ಇನ್ಸೂರೆನ್ಸ್ನ ಅವಶ್ಯಕತೆ ಇಲ್ಲ. ನೂರ
163ನೇ ಸೆಕ್ಷನ್ ನಲ್ಲಿ ಕ್ಲಿಯರ್ ಆಗಿದೆ ಇದಕ್ಕೆ ಸೊಲೇಷಿಯಂ ಸ್ಕೀಮ್ 1989 ಅಂತ ಹೇಳ್ತಾರೆ ಇದು ಬಹುಶಃ ಇದು ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿಕೊಂಡು ಕಾಣ್ತಾ ಇದೆ ಯಾತಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಕ್ಲೇಮ್ ಮಾಡಿದ್ರೆ ದುಡ್ಡು ಕೊಡುವಂತದ್ದು ಇದ್ರೆ ಅದು ಸಾರಿಗೆ ಇಲಾಖೆ ಕೂಡ ನಮಗೆ ಗೊತ್ತಾಗುತ್ತೆ ಬಹುಶಃ ನಮಗೆ ತಿಳಿದಂತೆ ಇದನ್ನು ಕ್ಲೇಮ್ ಮಾಡಿದಂತಹ ಬಹಳ ಕಡಿಮೆ ಇದೆ ಸೊಲೇಷನ್ ಸ್ಕೀಮ್ ನಲ್ಲಿ ಕ್ಲೇಮ್ ಬಂದದ್ದು ಬಹಳ ಕಡಿಮೆ ಇದೆ ನಿಲ್ ಅಂತ ಕೂಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳುತ್ತೆ ಬಹುಶಃ 89 ನಲ್ಲಿ ಈ ಸೊಲೇಷನ್ ಫಂಡ್ ಬಂದರೂ ಕೂಡ ಇದರ ಅರಿವು ಯಾರಿಗೂ ಗೊತ್ತಿಲ್ಲ ಅದರ ಅರ್ಥ ಈ ಹಿಟ್ ಅಂಡ್ ರನ್ ಕೇಸ್ ಆಗಿಲ್ಲ ಅಂತ ಹೇಳ್ಕೊಂಡು ಅರ್ಥ ಅಲ್ಲ ಹಿಟ್ ಅಂಡ್ ರನ್ ಕೇಸ್ ತುಂಬಾ ಆಗಿರ್ತದೆ ಬಹುಶಃ ಇದನ್ನ ಅರಿವು ಇಲ್ಲದೆ ಇದನ್ನ ಕ್ಲೇಮ್ ಮಾಡ್ಲಿಕ್ಕೆ ಯಾರು ಮುಂದೆ ಬಂದಿಲ್ಲ ಅಂತ ಕೊಂಡು ನಾನು ಯೋಚಿಸ್ತೇನೆ ಇದು ಸೊಲೇಷನ್ ಫಂಡ್ ಸ್ಕೀಮ್ 1989 ಇದಕ್ಕೆ ಯಾರು ಕಾಂಟ್ರಿಬ್ಯೂಷನ್ ಮಾಡುವಾಗಿಲ್ಲ ಇನ್ಸೂರೆನ್ಸ್ ಮಾಡುವಾಗಿಲ್ಲ ಇದರಲ್ಲಿ ಸ್ಟೇಟ್ ಲೆವೆಲ್ ಕಮಿಟಿ ಅಂತ ಹೇಳಿದೆ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ಹೇಳಿದೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿನಲ್ಲಿ ಡಿಸಿ ಇಸ್ ದ ಕ್ಲೇಮ್ ಸೆಟಲ್ಮೆಂಟ್ ಕಮಿಟಿ ಚೇರ್ಮನ್ ಕ್ಲೇಮ್ ಎನ್ಕ್ವೈರಿ ಆಫೀಸರ್ ಈಸ್ ಅಸಿಸ್ಟೆಂಟ್ ಕಮಿಷನರ್ ಆರ್ ತಹಶೀಲ್ದಾರ್ ಕ್ಲೇಮ್ ಎನ್ಕ್ವೈರಿ ಯಾವ ಥರದಲ್ಲಿ ಅಪಘಾತ ಆಗಿದೆ ಎಂಬುದರ ಬಗ್ಗೆ ವಿಚಾರಣೆ ಮಾಡಿಕೊಂಡು ಸೆಟಲ್ಮೆಂಟ್ ಕಮಿಟಿಗೆ ವರದಿ ಕೊಡುವಂಥ ಅಧಿಕಾರಿ ತಹಶೀಲ್ದಾರ್ ಅಥವಾ ಎಸಿ ಇನ್ಸೂರೆನ್ಸ್ ಕಂಪನಿ ಜನರಲ್ ಇನ್ಸೂರೆನ್ಸ್ ಕಂಪನಿ ಡಿವಿಷನ್ ಮ್ಯಾನೇಜರ್ ಕೆಪಾಸಿಟಿನ ಇನ್ಸೂರೆನ್ಸ್ ಕಂಪನಿಯವರು ಇದರಿದ್ದು ಮೆಂಬರ್ ಸೆಕ್ರೆಟರಿ ದೇ ಹ್ಯಾವ್ ಟು ಮೇಂಟೈನ್ ದ ಮಿನಿಟ್ ಆಫ್ ದ ಪ್ರೊಸೀಡಿಂಗ್ಸ್ ಇದನ್ನು ಆರ್ ಟಿ ಒ ಇಸ್ ಆಲ್ಸೋ ದ ಮೆಂಬರ್ ಆ್ಯಂಡ್ ನೆಕ್ಸ್ಟ್ ಮೆಂಬರ್ ಇಸ್ ದ ಪಬ್ಲಿಕ್ ಎನ್ ಜಿ ಒಸ್ನ ಬಗ್ಗೆ ಒಂದು